ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 102. ವಿಚಾರಣೆಗೆ ಒಳಗಾದ ಈ ಪ್ರಪಂಚದ ಅನುಭವಗಳು ಮತ್ತು ಸಭೆಯ ವಿಚಾರಣೆಯ ಸಮಯದಲ್ಲಿನ ಅನುಭವಗಳು, ಇವುಗಳ ನಡುವಣ ಒಂದು ವ್ಯತ್ಯಾಸವೇನೆಂದರೆ, ಲೋಕದ ವಿಧಿಯರು ತಮ್ಮ ದೈಹಿಕ ಹಾಗೂ ಮಾನಸಿಕ ಬಲಹೀನತೆಗಳನ್ನು ಕ್ರಮೇಣವಾಗಿ ತೆಗೆದುಹಾಕುವಿಕೆಯ ಮೂಲಕ ತಕ್ಷಣದಲ್ಲಿ ಪುನರ್ಸ್ಥಾಪನೆಯ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸುವರು. ಆದರೆ ಸುವಾರ್ಥ ಸಭೆಯವರಾದರೂ ಕರ್ತನ ಸೇವೆಯಲ್ಲಿ ಮರಣದ ಪರ್ಯಂತ ತನ್ನನ್ನು ಪ್ರತಿಷ್ಠಿಸಿಕೊಂಡಿದ್ದು, ಮರಣ ಹೊಂದಿ ಪ್ರಥಮ ಪುನರುತ್ಥಾನದಲ್ಲಿ ತನ್ನ ಪರಿಪೂರ್ಣತೆಯನ್ನು ತತ್ಕ್ಷಣವೇ ಹೊಂದಿಕೊಳ್ಳುವುದು. ಎರಡು ಪರೋಕ್ಷಗಳ ನಡುವಿನ ಮತ್ತೊಂದು ವ್ಯತ್ಯಾಸವೆಂದರೆ, ಮುಂದಿನ ಯುಗದ ಹೆಚ್ಚು ಅನುಕೂಲಕರ ಪರಿಸರದಲ್ಲಿ ಇದರೊಂದಿಗೆ ಹೋಲಿಸಿದರೆ, ಆ ಸಮಯದಲ್ಲಿ ಸಮಾಜ, ಆಡಳಿತ ಇತ್ಯಾದಿಗಳು ನೀತಿವಂತಿಕೆಗೆ ಅನುಕೂಲಕರವಾಗಿರುತ್ತವೆ, ನಂಬಿಕೆ ಮತ್ತು ವಿಧೇಯತೆಗೆ ಪ್ರತಿಫಲ ನೀಡುತ್ತವೆ ಮತ್ತು ಪಾಪವನ್ನು ಶಿಕ್ಷಿಸುತ್ತವೆ. ಆದರೆ ಈಗ ನಾವು ನೋಡುವಂತೆ, ಈ ಪ್ರಪಂಚದ ಅರಸನ ಅಡಿಯಲ್ಲಿ ಸಭೆಯ ವಿಚಾರಣೆಯು ನೀತಿ, ನಂಬಿಕೆ ಇತ್ಯಾದಿಗಳಿಗೆ ಪ್ರತಿಕೂಲವಾದ ಸಂದರ್ಭಗಳಿವೆ. ಆದರೆ ಇದನ್ನು ನಾವು ನೋಡಿದ್ದೇವೆ, ಸಭೆಗೆ ನಿತ್ಯ ಜೀವದ ಉಡುಗೊರೆ ಜೊತೆಗೆ ನೀಡಲಾಗಿರುವ ದೈವಿಕ ಸ್ವಭಾವದ ಮಹಿಮೆಯ ಮತ್ತು ಗೌರವದ ಬಹುಮಾನದಲ್ಲಿ ಸರಿದೂಗಿಸಬೇಕಾಗಿದೆ ಎಂಬುದಾಗಿ ನೋಡುತ್ತೇವೆ. ಕ್ರಿಸ್ತನ ಬಲಿದಾನವು ಅಗತ್ಯವಾಗಿದೆ. ಆದಾಮನ ಮರಣಕ್ಕೆ 930 ವರ್ಷಗಳು ತಗುಲಿದರೂ ಅದು ಖಚಿತವಾಗಿತ್ತು. ಆತನು ತಾನೇ ಸಾಯುತ್ತಿದ್ದರಿಂದ ಆತನ ಎಲ್ಲ ಮಕ್ಕಳಿಗೂ ಅದೇ ಸಾಯುವ ಸ್ಥಿತಿಯಲ್ಲಿ ಜೀವಿಸಲು ಹಕ್ಕಿಲ್ಲದಂತೆ ಜನಿಸಿದರು ಮತ್ತು ಅವರ ತಂದೆ ತಾಯಿಗಳಂತೆ ಹೆಚ್ಚು ಕಡಿಮೆ ಎಲ್ಲರೂ ಚಿರಕಾಲದ ಪ್ರಕ್ರಿಯೆಯನ್ನು ಅನುಸರಿಸಿ ಸಾಯುತ್ತಾರೆ. ಆದಾಗ್ಯೂ ಸಂಕಟ ಮತ್ತು ನೋವುಗಳೇ ಮರಣವಲ್ಲ, ಆದರೆ ಮರಣವು ಜೀವ ನಂದಿ ಹೋಗುವುದಾಗಿದ್ದು ಅದು ಸಾಯುವಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ಅದು ಪಾಪದ ದಂಡನೆಯಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಷ್ಟ ಸಂಕಟಗಳು ಕೇವಲ ಅದಕ್ಕೆ ಸಂಬನೀಯಗಳಾಗಿವೆ ಮತ್ತು ಈ ದಂಡನೆಯು ಸ್ವಲ್ಪ ಅಥವಾ ಯಾವ ಕಷ್ಟ ನಷ್ಟಗಳಿಲ್ಲದೆ ಅನೇಕರ ಮೇಲೆ ಬೀಳುತ್ತದೆ. ಆದಾಮನಿಂದ ಜೀವವು ಮುಟ್ಟುಕೋಲು ಹಾಕಲ್ಪಟ್ಟಾಗ ಅದು ಆತನಿಂದ ಸದಾಕಾಲಕ್ಕೂ ಮುಟ್ಟುಕೋಲು ಹಾಕಲ್ಪಟ್ಟಿತು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆತನ ಸಂತಾನದಲ್ಲಿ ಒಬ್ಬನಾದರೂ ತನ್ನ ಅಪರಾಧಕ್ಕೆ ಪರಿಹಾರ ನೀಡಲಾರರು ಅಥವಾ ಕಳೆದು ಹೋದ ಬಾಧ್ಯತೆಯನ್ನು ಪುನಃ ಪಡಕೊಳ್ಳಲಾರರು. ಸಂತತಿಯವರೆಲ್ಲರೂ ಸತ್ತು ಹೋಗಿದ್ದಾರೆ, ಇಲ್ಲವೇ ಸಾಯುತ್ತಿದ್ದಾರೆ. ಅವರು ಮರಣಕ್ಕೆ ಮುಂಚೆ ಪಾಪಕ್ಕೆ ಪ್ರಾಯಶ್ಚಿತ್ತ ನೀಡಲಾಗದಿದ್ದರೆ ಅವರು ನಿಶ್ಚಯವಾಗಿಯೂ ಮರಣ ಹೊಂದಿದ ಮೇಲೆ ಅಸ್ತಿತ್ವದಲ್ಲಿದ್ದಾಗ ಅದನ್ನು ಮಾಡಲು ಸಾಧ್ಯವಿಲ್ಲ. ಪಾಪದ ದಂಡನೆ ಎಂದರೆ ಕೇವಲ ಸಾಯುವುದಲ್ಲ, ನಂತರದಲ್ಲಿ ಜೀವಿಸ ಹಕ್ಕನ್ನು ಹೊಂದುವವರಾಗಿ ಅದರ ನಂತರ ಜೀವಕ್ಕೆ ಮರಳುವುದಾಗಿದೆ. ಉಚ್ಚರಿಸಲ್ಪಟ್ಟ ದಂಡನೆಯಲ್ಲಿ ಬಿಡುಗಡೆಯ ಬಗ್ಗೆ ಮಾಹಿತಿ ಇಲ್ಲ. ಆದಿಕಾಂಡ 2:17 ಆದುದರಿಂದ ಪುನರ್ವಶವು ದೇವರ ಪಾಲಿನ ಉಚಿತವಾದ ಕೃಪಾ ಕಾರ್ಯವಾಗಿದೆ. ದಂಡನೆಗೆ ಗುರಿಯಾದ ಕೂಡಲೇ ಅದು ಉಚ್ಚರಿಸಲ್ಪಡುತ್ತಿರಲು ದೇವರ ಉಚಿತ ಕೃಪೆಯನ್ನು ತಿಳಿಸಲಾಗಿತ್ತು ಮತ್ತು ಅದು ನಿಜವಾದಾಗ ಆತನ ಪ್ರೀತಿಯನ್ನು ಎಷ್ಟೋ ಸಂಪೂರ್ಣವಾಗಿ ಶೋಷಿಸಲಾಗುವುದು. ಒಬ್ಬನ ಮರಣದಿಂದ ಸಂತತಿಯೆಲ್ಲ ಹೇಗೆ ವಿಮೋಚನೆಗೊಂಡಿತು? ಸ್ತ್ರೀಯ ಸಂತಾನವು ಸರ್ಪದ ತಲೆಯನ್ನು ಜಜ್ಜುವುದು ಎಂಬ ಹೇಳಿಕೆಯು ನಿರೀಕ್ಷೆಯ ಕಿರಣವಿಲ್ಲದಿದ್ದರೆ ಮಾನವನ ಕುಲವು ಸಂಪೂರ್ಣವಾದ ಹತಾಶೆಗೊಳಗಾಗುತ್ತಿತ್ತು. ಆದರೆ ಈ ವಾಗ್ದಾನವು ದೇವರು ತನ್ನ ಲಾಭಕ್ಕಾಗಿ ಕೆಲವು ಯೋಜನೆ ಹೊಂದಿದ್ದಾನೆಂದು ಸೂಚಿಸುತ್ತದೆ. ದೇವರು ಅಬ್ರಹಾಮನಿಗೆ ಆತನ ಸಂತಾನದ ಮೂಲಕ ಭೂಲೋಕದ ಎಲ್ಲ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುತ್ತವೆ ಎಂದು ಪ್ರಮಾಣ ಮಾಡಿದಾಗ ಅದು ಎಲ್ಲರ ಪುನರುತ್ಥಾನದ ಪುನರ್ವಶದ ಅಭಿಪ್ರಾಯವನ್ನು ಸೂಚಿಸುವುದಾಗಿದೆ. ಯಾಕೆಂದರೆ ಆಗ ಅನೇಕರು ತೀರಿಕೊಂಡಿದ್ದರು ಹಾಗೂ ಅಂದಿನಿಂದ ಅನೇಕರು ಆಶೀರ್ವಾದವಿಲ್ಲದೆ ಸಾಯುತ್ತಿದ್ದಾರೆ. ಪರಂತು ಆಶೀರ್ವಾದವು ಇನ್ನೂ ಖಚಿತವಾಗಿದೆ. ಪುನರ್ವಶದ ಅಥವಾ ಚೈತನ್ಯದಾಯಕ ಸಮಯವು ಬಂದಾಗ ಎಲ್ಲರೂ ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ. ಅಪೊಸ್ತಲರ ಕೃತ್ಯಗಳು 3:19. ಮೇಲಾಗಿ ಆಶೀರ್ವಾದವು ದಯವನ್ನು ಸೂಚಿಸುವುದಾಗಿದ್ದರಿಂದ ದೇವರ ದಯವು ಹಿಂದೆಗೆಯಲ್ಪಟ್ಟು ಅದರ ಬದಲಾಗಿ ಪಾಪದ ದೆಸೆಯಿಂದ ಶಾಪವು ಬಂದಿರುವಾಗ ಮುಂದೆ ಬರಲಿರುವ ಈ ಆಶೀರ್ವಾದಗಳ ಈ ವಾಗ್ದಾನವು ಶಾಪದ ಹಿಂತೆಗೆದುಕೊಳ್ಳುವಿಕೆಯ ಅಭಿಪ್ರಾಯವನ್ನು ನೀಡುತ್ತದೆ. ಇದರ ಪರಿಣಾಮವಾಗಿ ಆತನ ದಯವು ಹಿಂತಿರುಗುತ್ತದೆ. ಅಂದರೆ ದೇವರು
ಮುರುಖ ತೋರಿಸುತ್ತಾನೆ, ತನ್ನ ತೀರ್ಪನ್ನು ಬದಲಾಯಿಸುತ್ತಾನೆ ಮತ್ತು ಅಪರಾಧಿ ಜನಾಂಗವನ್ನು ಮುಕ್ತಗೊಳಿಸುತ್ತಾನೆ ಮತ್ತು ಅವರು ವಿಮೋಚನೆ ಹೊಂದುವಂತೆ ಆತನ ಬಳಿಮಾನವನ ಅಪರಾಧಕ್ಕಾಗಿ ಬೇರೆ ಒಬ್ಬನು ಬೆಳೆತಿರುವ ಯಾವುದೋ ಒಂದು ಯೋಜನೆ ಇದೆ ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.